ಮತ್ತೆ ಇವತ್ತು ಸುತ ಈ ಸಮಾಧಿ ಹತ್ರ ಯಾರು ಬಂದು ಪ್ರಾರ್ಥನೆ ಮಾಡ್ತಾರೋ ಅವರ ಕಾರ್ಯಗಳು ಇವತ್ತು ಆಗಿರ್ತದೆ ಗಾಡಿ ಫುಲ್ ಆಕ್ಸಿಡೆಂಟ್ ಆಗೋಯ್ತದೆ ನಾವು ಆ ಗಾಡಿ ಹೊಡಿಬೇಕು ಅಷ್ಟರೊಳಗೆ ಬ್ರೇಕ್ ಹಾಕಿ ಹುಡುಗ ನಿಲ್ಲಿಸ್ತಾನೆ ಅವಾಗ ಹೇಳ್ತೀನಿ ನೋಡು ವಿದ್ಯೆ ಅಡ್ಡ ಬಂದು ನಿಂತ್ಕೊಂಡು ಏನೋ ಸಮಸ್ಯೆ ಇದೆ ನಮಗೆ ಮೈಸೂರು ಮಹಾರಾಜರು ಬರ್ತಾರೆ ಅವಳು ಹುಡುಕಂಬದ್ಬಿಟ್ಟು ದ್ರಾಕ್ಷಿ ತಿಂತಾಳೆ ಮತ್ತೆ ಅವಳನ್ನ ಪ್ರೀತಿ ಮಾಡ್ತಿದ್ದೋ ಆ ರೀತಿ ಮಠ ಬೆಳೀತು ಮತ್ತೆ ನಾವು ಅವಳು ಎಲ್ಲೆಲ್ಲಿ ಒಡ್ಡಾಡಿದ್ಲೋ ಅಷ್ಟು ಆಸ್ತಿನೂ ಸುಧಾ ಮಠದ ಹೆಸರಿಗಾಯ್ತು ಮೂರು ಗಂಟೆಗೆ ಬೆಂಗಳೂರು ತಲುಪ್ತೀವಿ ಒಂದು ಫೋನ್ ಬರ್ತದೆ ವಿದ್ಯುನ್ ಹಾರ್ಟ್ ಅಟ್ಯಾಕ್ ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇರುವಂತದ್ದು ಶ್ರೀವಿದ್ಯಾ ಅಂತ ಹೇಳಿ ಒಂದು ಕರು ಈ ಮಠಕ್ಕೆ ಬಂದ ಮೇಲೆ ಅದು ಈ ಮಠದ ಏಳಿಗೆ ತುಂಬಾ ಆಯ್ತು ಅಂತ ಹೇಳಿ ಗುರುಗಳು ಹೇಳ್ತಾರೆ ಇದು ಎಲ್ಲೆಲ್ಲಿ ಓಡಾಡ್ತು ಅಲ್ಲೆಲ್ಲ ಜಾಗಗಳು ನಮ್ದು ಮಠಕ್ಕೆ ಬಂತು ಇದು ಕೇವಲ ಇದ್ದಿದ್ದು ಮಠದಲ್ಲಿ ಒಂದೂವರೆ ವರ್ಷ ಕರು ಅಷ್ಟೇ ಟೈಮಲ್ಲಿ ತೀರೋಯ್ತು ಅಂತ ಹೇಳಿ ಹೇಳ್ತಾರೆ ಎರಡೂವರೆ ವರ್ಷ ಆಯ್ತು ತೀರೋಗಿ ಅಂತ ಹೇಳಿ ಇದ್ರ ಶಕ್ತಿ ಅಷ್ಟು ಅಪಾರ ಇದೆ ಅಂತ ಅಂದ್ರೆ ಅಷ್ಟೊಂದು ಲಕ್ಷ್ಮಿ ಕಳೆ ಲಕ್ಷ್ಮೀ ಯೋಗ ಇರೋವಂಥದ್ದು ಗುರುಗಳು ಹೇಳ್ತಾರೆ ಈ ಸಮಾಧಿ ಮಾಡಿದ್ದೀವಿ ಇಲ್ಲಿ ಬಂದು ಏನೇ ಕೋರಿಕೆಗಳು ಕೇಳ್ಕೊಂಡ್ರೆ ಅವ್ರ ಕೋರಿಕೆಗಳು ನಮ್ಮ ಮಠ ಹೇಗೆ ಡೆವಲಪ್ ಆಯಿತು ಅದೇ ಥರ ಅವ್ರ ಕೋರಿಕೆಗಳು ಕೂಡ ಈಡೇರತ್ತೆ ಅಂತ ಕೂಡ ಹೇಳ್ತಾರೆ ಈ ಶ್ರೀವಿದ್ಯನ ಕತೆ ಹೆಂಗಂದ್ರೆ ಒಬ್ಬ ತಂದೆ ಮತ್ತು ಮಗಳು ಮಠಕ್ಕೆ ಬರ್ತಾರೆ ಪುತ್ತೂರವ್ರು ಅವನ ಮಠದಲ್ಲಿ ಹಸುಗಳಿರಲ್ಲ ಒಂದು ವಾರದಲ್ಲಿ ಅನ್ಕೊಂಡಿರ್ತೀವಿ ಮಂಗಳೂರು ಗಿಡ್ಡನ್ನು ತರಬೇಕು ಏನಾರು ಮಾಡಿ ಮಠಕ್ಕೆ ಅಂತ ಇವರು ಬರ್ತಾರೆ ಆ ಮಗ ಕರ್ಕ ಬಂತ ಅನಗ ಅಂತ ಸ್ಟೇಟ್ ಪ್ಲೇಯರು ತಟ್ಟೆ ಎಸಿತ ಗುಂಡು ಎಸಿತದ ನೀವು ನೋಡಿದಿರಿ ಈ ಸಲ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಬಂತು ಮಗಳು ಬರ್ತಾರೆ ತಾಯಿ ತೀರೋಗಿರ್ತಾರೆ ಅವ್ರಿಗೆ ದೇವಸ್ಥಾನ ಬಾಗಿಲಿಗೆ ಬಂದ ತಕ್ಷಣ ಅಮ್ಮ ಅಂತ ಕಿರ್ಚಿಬಿಡುತ್ತೆ ನಾವು ಯಾಕೆ ಅಂತ ಕೇಳಿದ್ರೆ ನನ್ನ ಕನಸಿನಲ್ಲಿ ಅಮ್ಮನವ್ರು ಬರ್ತಾ ಇದ್ರು ನಾನು ಇಲ್ಲಿ ಬಂದು ನೋಡಿದ ತಕ್ಷಣ ನನ್ನ ತಾಯಿ ಇದ್ದಾಳೆ ಅಂತೆಲ್ಲ ಕಿರ್ಚ್ಕೊಂಡು ಬಂದು ಅವಾಗ ನಿಮ್ಮ ಮನೇಲಿ ನಮಗೊಂದು ಗಿಡ್ಡ ಇದ್ರೆ ಕೊಡಿ ಮಂಗಳೂರು ಅಂತಿರಲ್ಲ ಪುತ್ತೂರು ಅಂತಿರಲ್ಲ ನೀವು ಅಂತ ಅವ್ರು ಹೇಳ್ತಾರೆ ಇಲ್ಲ ಒಂದು ಇದೇ ನಾವು ಕಳಿಸ್ತೀವಿ ಅಂತ ಹಸು ಕಳಿಸಿದ ದಿನ ಅವಳು ವಿದ್ಯೆ ಇಲ್ಲಿ ಬಂದು ಜನನ ಆಗ್ತಾಳೆ ಅಂದ್ರೆ ಇವಾಗ ನೀವು ಬೆಳಗ್ಗೆ ಹೊತ್ತೇನು ಪೂಜೆಗೆ ಕರೀತೀರಿ ಅವ್ರ ಮಗಳು ಮಗಳು ಒಂದು ಕರು ಆಗ್ತಾಳೆ ಅವಳಿಗೆ ಶ್ರೀವಿದ್ಯ ಅಂತ ಹೆಸರಿಡ್ತೀವಿ ಅದು ಮಠದಲ್ಲಿ ಹುಟ್ಟಿದಾಗ ನಮ್ಮ ಮಠದಲ್ಲಿ ಏನೂ ಇಲ್ಲ ಈ ಜಾಗಗಳೆಲ್ಲ ನಮ್ಮ ಹೂವು ಅಲ್ಲ ಒಂದು ಸಣ್ಣ ಜಾಗ ಇರುತ್ತೆ ಅಮ್ಮನವ್ರು ಪೂಜೆ ಮಾಡ್ತಾ ಇರ್ತೀವಿ ಅವಳೇನು ಮಾಡ್ತಾಳೆ ಹುಟ್ಟಿದಾಗ ಒಂದು 15 ದಿವಸ ತಾಯಿ ಮಗನ ಕರ್ಕೊಂಡ್ಬಂದು ಪೂಜೆಗೆ ನಿಲ್ಲಿಸಿ ಬಿಟ್ಟು ಹೋಗ್ತದೆ ಅಂದ್ರೆ ತಾಯಿ ಶ್ರೀವಿದ್ಯನ ಜೊತೆಲಿ ಕರ್ಕೊಂಡ್ಬಂದು ಪೂಜೆಗೆ ಕರ್ಕೊಂಡ್ಬಂದು ಬಿಟ್ಟು ಹೋಗ್ಬಿಡೋಳು ಅದು ಅಲ್ಲಿದ್ದು ತಿರ್ಗ ಅಂಬ ಅಂತ ಹರ್ಚ್ಕೊಂಡು ಹತ್ರ ಪಡೆಗೆ ಅದು ಹೋಗ್ತಿತ್ತು ಅದೇನಾಯ್ತು ಕಾಲಕ್ರಮೇಣವಾಗಿ ನಾವು ಹೇಳ್ತಾರೆ ಇಚ್ಛಾ ಕ್ರಿಯಾ ಜ್ಞಾನ ಅಂತ ಭಗವಂತ ಮೂರು ಕಡೆ ಅವತಾರವಾಗಿ ಹುಟ್ಟು ಬರ್ತಾನೆ ಅಂತ ಒಂದು ಕಡೆ ನರಸಿಂಹನಾಗಿ ಸೀಳು ಬರ್ತಾನೆ ಆವೇಶ ಪರ್ಸನಾಗಿ ಒಂದು ಕಡೆ ಒಂದು ಕಾರಣಕ್ಕೋಸ್ಕರ ಹುಟ್ಟು ಬರ್ತಾನೆ ಒಂದು ಜನ್ಮಾಂತರದ ಕರ್ಮಕ್ಕೋಸ್ಕರ ಹುಟ್ಟು ಬರ್ತಾನೆ ಅಂತ ಈ ಕರು ನಮ್ಮ ಮಠದಲ್ಲಿ ಒಂದು ಕಾರಣಕ್ಕೋಸ್ಕರ ಹುಟ್ಟು ಬಂದಿತ್ತು ನಾವು ಇವತ್ತು ಅದನ್ನೇ ಭಾವಿಸಿದ್ವಿ ಯಾವ ರೀತಿ ನಾವು ಅವಳನ್ನ ಪ್ರೀತಿ ಮಾಡ್ತಿದ್ದೋ ಆ ರೀತಿ ಮಠ ಬೆಳೀತು ಮತ್ತೆ ನಾವು ಅವಳು ಎಲ್ಲೆಲ್ಲಿ ಒಡ್ಡಾಡಿದ್ಲೋ ಅಷ್ಟು ಆಸ್ತಿನೂ ಸುಧಾ ಮಠದ ಹೆಸರಿಗಾಯ್ತು ಕೊಡಲ್ಲ ಅಂತಿದಾರಲ್ಲ ಮಠಕ್ಕೆ ಕೊಟ್ರು ಲಾಸ್ಟ್ಗೆ ಮೈಸೂರು ಮಹಾರಾಜರು ಬರ್ತಾರೆ ಅವಳು ಹುಡುಕಂಬಂದ್ಬಿಟ್ಟು ದ್ರಾಕ್ಷಿ ತಿಂತಾಳೆ ಮತ್ತೆ ಸಿದ್ಧಗಂಗೆ ಇವ್ರು ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಅವರು ಬರ್ತಾರೆ ಅವ್ರನ್ನೂ ಹೋಗಿ ಸ್ವಾಗತ ಮಾಡುತ್ತಿದ್ದು ಸ್ವಾಮೀಜಿಯವ್ರನ್ನ ಅವರು ಹಣ್ಣು ಕೊಡ್ತಾರೆ ತಿನ್ನಲ್ಲ ದ್ರಾಕ್ಷಿ ಕೊಟ್ರೆ ತಿಂತಾಳೆ ಎರಡು ಮೂರು ದಿವಸ ಆಯ್ತು ನಾವು ಕಾರಲಿಂಗೆ ಜರ್ನಿ ಮಾಡ್ತಾ ಇದ್ದೆ ಅಮ್ಮನ ಕರ್ಕೊಂಡು ಭಕ್ತರ ಮನೆಗೆ ಅಮ್ಮನ ಕರ್ಕೊಂಡು ಅಡ್ಡ ಬಂದು ನಿಂತ್ಕೊತಾಳೆ ಹೋಗ್ಬೇಡಿ ಅಂತ ಏ ವಿದ್ಯಾ ನಿಂದ ಇದೇ ಆಗೋಯ್ತು ಬಿಡೋ ಹೋಗಿ ಬರ್ತೀವಿ ಅಂದ್ಬಿಟ್ಟು ನಮ್ಮ ಪಣ್ಣ ನಾವು ಗದ್ರಬಿಟ್ಟು ಹೋಗ್ತೀವಿ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ಬಿಡ್ತಾಳೆ ಇಲ್ಲಿ ಸಂತೆ ಮಾತೂರು ದೊಡ್ಡ ಮಾತೂರು ಅಂತ ಒಂದು ಊರು ಬರುತ್ತೆ ಅಲ್ಲೊಂದು ಆಕ್ಸಿಡೆಂಟ್ ಆಗಬೇಕು ಬಚಾವ್ ಆಗ್ತೀವಿ ನಾವು ತಿರ್ಗಾ ಟೋಲ್ ಬಳಿ ದೊಡ್ಡ ಆಕ್ಸಿಡೆಂಟ್ ಆಗೋಯ್ತದೆ ನಾವು ಇದ್ದಿದ್ದ ಗಾಡಿ ಅಲ್ಲ ಆಕ್ಸಿಡೆಂಟ್ ಆಗೋಯ್ತದೆ ನಾವು ಆ ಗಾಡಿಗೆ ಹೊಡಿಬೇಕು ಅಷ್ಟರೊಳಗೆ ಬ್ರೇಕ್ ಹಾಕಿ ಹುಡುಗ ನಿಲ್ಲಿಸ್ತಾನೆ ಅವಾಗ ಹೇಳ್ತೀನಿ ನೋಡು ವಿದ್ಯೆ ಅಡ್ಡ ಬಂದು ನಿಂತ್ಕೊಂಡು ಏನೋ ಸಮಸ್ಯೆ ಇದೆ ನಮಗೆ ಹೋಗ್ಬಿಡೋಣ ವಾಪಸ್ ಅಂತ ಅವನು ಹೇಳ್ತಾನೆ ಬನ್ನಿ ಹೋಗೋಣ ಅಂದ್ಬಿಟ್ಟು ನಾವು ಮೂರು ಗಂಟೆಗೆ ಬೆಂಗಳೂರು ತಲುಪ್ತೀವಿ ಒಂದು ಫೋನ್ ಬರ್ತದೆ ವಿದ್ಯುನ್ ಹಾರ್ಟ್ ಅಟ್ಯಾಕ್ ಆಮೇಲೆ ಬಂದು ಎಲ್ಲರೂ ಬಂದು ಇವತ್ತೇನು ಇಲ್ಲಿ ಇದ್ದೀವೋ ಇದೇ ಜಾಗನ ಅವಳನ್ನ ವೃಂದಾವನ ಮಾಡುತ್ತೆ ಅಂದ್ರೆ ಮಣ್ಣಿಗೆ ಎಷ್ಟು ವಯಸ್ಸಿತ್ತು ಬುದ್ಧಿ ಒಂದು ವರ್ಷ ಆರು ತಿಂಗಳು ತೀರ ಹೋಗ್ತಾಳೆ ಅಷ್ಟೇ ಚಿಕ್ಕ ವಯಸ್ಸು ಹಾ ಚಿಕ್ಕ ವಯಸ್ಸು ಲಾಸ್ಟ್ ನಮ್ಮಲ್ಲಿ ದೇವತಾ ಪ್ರಶ್ನೆಯಲ್ಲಿ ನೋಡಿದಾಗ ನಿಮಗೆ ಆಯಸ್ಸು
ಕಮ್ಮಿ ಇತ್ತು, ನಿಮಗೆ ಅಲ್ಲಿ ಗಂಡಾಂತರ ಇದ್ದದನ್ನ ಅವಳು ಅವಳ ಆಯಸ್ಸನ್ನು ನಿಮಗೆ ಕೊಟ್ಟು ಅವಳು ದೇಹ ಬಿಟ್ಟಿದ್ದಾಳೆ. ಈ ಕ್ಷೇತ್ರದ ಬೆಳವಣಿಗೆ ಆಗಲಿ ಅನ್ನೋದು ಅವಳ ಇಚ್ಛೆ ಇತ್ತು, ಅದಕ್ಕೆ ಅವಳು ದೇಹದ ತ್ಯಾಗ ಮಾಡಿದ್ದಾಳೆ ಅಂತ ಅವ್ರು ಹೇಳ್ತಾರೆ. ಅದು ನಮ್ಮ ಭಾವನೆಯಲ್ಲಿ ಇತ್ತು. ಅದಕ್ಕೆ ಇವತ್ತು ಶ್ರೀಮಠದಲ್ಲಿ ಅವಳು ತೀರೋದ್ಮೇಲೆ ಒಂದು ಹಸು ಸಾಕಬೇಕು, ಮತ್ತು ಅವಳ ಥರ ಪ್ರೀತಿ ಕೊಡೋವಂಥ ಹಸುಗಳು ಹುಟ್ಟುತ್ತವ ಅಂತ ನಾವು ಒಂದು ಹಸು ತತ್ತೆ ದುರ್ಗಾ ಮತ್ತು ವೈಷ್ಣವಿ ಅಂತ ಎರಡು ಸಣ್ಣ ಮಕ್ಕಳು, ಅದಾದ್ಮೇಲೆ ಭಕ್ತರು ಏನಾದರೂ ಕೊಡ್ತೀನಿ ಅಂದರೆ ಒಂದು ಹಸು ಕೊಡಿಸ್ರಪ್ಪ ಅಂತ. ಇವಾಗ ಅದೇ ಥರನೇ ಇವಾಗ ನಮ್ಮಲ್ಲಿ ಹಸುಗಳಿದೆ. ಆ ವಿದ್ಯಿನಲ್ಲಿ ಏನು ಭಾವನೆ ಇತ್ತೋ ಎಲ್ಲ ಹಸುಗಳಲ್ಲೂ ಆ ಭಾವನೆ ಇದೆ. ಇವಾಗ ವಿದ್ಯಾ ಶ್ರೀವಿದ್ಯಾ ವಿದ್ಯಾ ಅಂತಲೇ 5 ಜನಕ್ಕೆ ಕಟ್ಟಿದ್ದೀನಿ. ಯಾಕೆಂದರೆ ಇವಳು ನಮ್ಗೆ ಇವತ್ತು ಈ ಮಠಕ್ಕೆಲ್ಲ ಒಂದು ಕಡೆ ಆದರ್ಶವಾಗಿ ನಮ್ಗೆ ಅನುಗ್ರಹ ಜನ್ಮ ಕೊಟ್ಟೋ ಅಂದರೆ ಎತ್ತು ತಾಯಿ ಒಬ್ಳಾದ್ರೆ ಹೌದು ಜನ್ಮಕ್ಕೆ ಮತ್ತು ಜೀವಕ್ಕೆ ದಾತಿ ಆಗಿ ಒಬ್ಳು ಹೋಗ್ತಾಳೆ. ಹಂಗಿರತ್ತಿಂದ ನಾವೇನು ಮಾಡ್ತೀವಿ ಇವಳನ್ನ ಭಾಳ ಪ್ರೀತಿಯಿಂದ ನೋಡ್ತೀವಿ. ಬುದ್ಧಿ ನೀವೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಈ ತಾಯಿ ಬಂದಿದ್ದು ಮಠಕ್ಕೆ ಮಠ ಮತ್ತು ನಿಮ್ಮನ್ನ ಎರಡನ್ನೂ ಕಾಪಾಡಿ ಉಳಿಸಿ ಬೆಳೆಸಿ ಹೋಗ್ಲಿಕ್ಕೆ ಅಂತ ಬರ್ತಾಳೆ. ಇವತ್ತು ನೀವು ನೋಡಿದಿರಿ ಶ್ರೀಮಠದಲ್ಲಿ ಊಹಾಪಾವಗಳಾಗ್ಲಿ ಕತೆ ಆಗಲಿ ನಾವು ಯಾವುದು ಹೇಳಲ್ಲ. ಏನಿದ್ರು ನಿಮಗೆ ಏನು ಲೊಕೇಶನ್ ಇದೆ ಆ ಲೊಕೇಶನ್ ಕೊಡ್ಬೋದು. ಇವತ್ತಿಲ್ಲಿ ಅವಳು ಸಮಾಧಿ ಇದೆ ಸಮಾಧಿ ಇದೆ ಅಂತ ನಾವು ಹೇಳ್ತೀವಿ. ಈ ಕೇಳೋರಿಗೆ ಇದು ಕಥೆನಾ ಅನ್ನಿಸ್ತದೆ, ಇದೊಂದು ಹಿಸ್ಟ್ರಿನ ಸ್ಟೋರಿನ ಅನ್ನಿಸ್ತದೆ. ಹೌದು, ಆದರೆ ಇದು ಸ್ಟೋರಿ ಹಿಸ್ಟ್ರಿ ಅನ್ನೋದಕ್ಕಿಂತ ನಮಗೆಲ್ಲ ಅನುಭವದ ಒಂದು ಮಹಾತ್ಮೆ ಅಂತ. ಇವಾಗ ರಾಜಾವಿಕ್ರಮ ಅಥವಾ ಶನಿ ಪ್ರಭಾವ ಅಂತ ಮಹಾತ್ಮೆಗಳು ಬರ್ತದಲ್ಲ, ಹೌದು ಆ ಥರ ಒಂದು ಮಹಾತ್ಮೆ. ಇವತ್ತು ಸುತ ಈ ಸಮಾಧಿ ಹತ್ರ ಯಾರು ಬಂದು ಪ್ರಾರ್ಥನೆ ಮಾಡ್ತಾರೋ ಅವ್ರ ಕಾರ್ಯಗಳು ಇವತ್ತು ಆಗಿರ್ತದೆ. ಸರಿ ಬುದ್ಧಿ. ಇವತ್ತು ಸುತ ಬೆಳಿಗ್ಗೆ ದೇವರಿಗೆ ಯಾವ ರೀತಿ ಪೂಜೆ ಆಗುತ್ತೋ ಇವಳಿಗೂ ಸುತ ಅದೇ ರೀತಿ ಮಹಾನೈವೇದ್ಯ ಆಗುತ್ತೆ, ಪೂಜೆ ಆಗುತ್ತೆ. ಒಂದ್ಸಲಿ ಇವಳು ಈ ಒಂದು ಸ್ಥಳ ಶಿಥಿಲ ಆಗ್ಬಿಡ್ತು, ಹಂಗೆ ಪೂಜೆ ಮಾಡ್ತಾ ಇದ್ದ ಶಿಥಿಲ ಆಗೋಯ್ತು, ನಮ್ಗೆ ಆರೋಗ್ಯ ಕೆಟ್ಟೋಗ್ಬಿಡ್ತು. ಮತ್ತೆ ಇದನ್ನ ರೆಡಿ ಮಾಡಿ ಪ್ರಾರ್ಥನೆ ಮಾಡಿದ್ದವಿಂದ ಇವತ್ತಿನವರೆಗೆ ಆರೋಗ್ಯಗಳು ಸುಧಾರಿಸ್ಕೊಂಡೇ ಬಂದಿದೆ. ಈ ಥರ ಈ ಈ ಕ್ಷೇತ್ರ ಕೆ ಜಿ ದೇವಪಟ್ಟಣ ಅಂತ ನೀವು ನೋಡಿದಿರಿ, ಇದು ವ್ಯಕ್ತಿಯಿಂದ ಏನು ಮಾಡಲ್ಪಟ್ಟಂಥ ಕ್ಷೇತ್ರ ಅಲ್ಲ. ನಾವಿಲ್ಲೆಲ್ಲ ಕ್ಲರ್ಕಂಡು ವರ್ಕ್ ಹಂಗೆ ಡ್ಯೂಟಿ ಮಾಡಿರ್ತೀವಿ. ಅಮ್ಮನವರೊಂದು ಒಳ್ಳೆ ಕೆಲಸ ಕೊಟ್ಟಿದ್ದಾಳೆ, ಅದನ್ನು ಕಾರ್ಯನಿಮಿತ್ತವಾಗಿ ನಾವೇನು ಮಾಡಬೇಕು ಅದು ಮಾಡಿರ್ತೀವಿ. ಇವಾಗ ನೋಡಿ ಅಲ್ಲೇ ಒಂದು ಹಸು ಕರೆದ್ರೆ ಬಂದಿರ್ತವೆ. ಇವಾಗ ಇಲ್ಲೊಂದು ನಾಯಿ ಇದೆ, ರಾಣಿ ಬಾಯಿಲೆ ಬಾ ಎದ್ ಬಾ, ಆ ಥರ ಅವಕ್ಕೊಂದು ಒಂದು ಪ್ರೀತಿ ಇರ್ತದೆ. ಈ ಕ್ಷೇತ್ರನೇ ಪ್ರಾಣಿ ಪ್ರೀತಿ ಇರುವಂತ ಕ್ಷೇತ್ರ, ತಾಯಿ ಹೃದಯ ಇದೆ. ಸರಿ, ಹಂಗಿದ್ದಾಗ ಯಾವುದೇ ಪ್ರಾಣಿಗಳು ತಂದು ಸಾಕಿದ್ರು ಅದಕ್ಕೆ ಆದಂತ ಒಂದು ಚೈತನ್ಯ ಜೀವ. ರಾಣಿ ಬಾಯಿಲೆ ಬಾ, ಹೊಡೆಯಲ್ಲ ಬಾ. ಬುದ್ಧಿ, ಶ್ರೀವಿದ್ಯಾ ತೀರೋಗಿ ಎಷ್ಟು ವರ್ಷ ಆಯ್ತು ಬುದ್ಧಿ? ಇವಾಗ ಒಂದೂವರೆ ವರ್ಷ. ಈಗ ರೀಸೆಂಟ್ ಈ ನೆಕ್ಸ್ಟ್ ಜನವರಿ ಬಂದ್ರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ ಅವಳು ತೀರೋಗಿ. 2 ವರ್ಷ ಶ್ರೀವಿದ್ಯಾ ತೀರೋಗಿದ್ದು, 1.5 ವರ್ಷ ಮರಿ ಅದ ಅವಾಗಿನ ಕರು. ಹಾ, 1 ವರ್ಷ 6 ತಿಂಗಳು, 4 ವರ್ಷ ಮಠಕ್ಕೆ. ಇವಾಗ ತೀರೋಗಿ 1 ವರ್ಷ 6 ತಿಂಗಳು ಇದ್ರು, 1.5 ವರ್ಷ ಮಿನಿಮಮ್ 2 ವರ್ಷ ಬರ್ತಾ ಇದೆ ರನ್ನಿಂಗ್, ಇವಾಗ 2ನೇ ವರ್ಷದ ರನ್ನಿಂಗು. ಹಂಗಾಗಿರೋದ್ರೆ ನಿತ್ಯ ಸೇವೆ ಪೂಜೆಗಳೆಲ್ಲ ಮಾಡ್ತಾನೆ ಇರ್ತೀವಿ.